ಕಿ ಡೀಸೆಲ್ಟಿಂಗ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಆನ್ ಗ್ರೌಂಡ್ ಆ್ಯಂಡ್ ಗವರ್ಮೆಂಟ್ ಈಸ್ ಪೇಯಿಂಗ್ ದ ಕಾಂಟ್ರಾಕ್ಟರ್ಸ್ ವೈ ಶುಡ್ ವಿ ಪೇ ವೈ ಇಸ್ ದೇರ್ ಅ ಇಫ್ ದೇರ್ ಶುಡ್ ಬಿ ನಾಟ್ ಇಫ್ ನಾ ಆಪ್ ಅಭಿ ಬಿ ಇಫ್ ಬೋಲ್ ರೇ ಆಪ್ ಚಲಿಯೇ ವಹಾಂ ಪೆ ವೆರಿಫೈ ಕೀಜಿಯೆ ಖತಮ್ ಕರಿಯೇ ಇಸ್ ಚೀಜ್ ಕೋ ಏಕ್ ಅಫ್ಸರ್ ಪೆ ಆಪ್ ಕಾರ್ವಾಯಿ ಕರೆಂಗೇ ತೋ ಕಮ್ ಸೇ ಕಮ್ ಮೆಸೇಜ್ ತೋ ಜಾಯೇಗಾ ಅಗಲೇ ಸಾಲ್ ಕೆ ಲಿಯೇ ಡಿಸಿಲ್ಟಿಂಗ್ ಕೆ ಲಿಯೇ ವರನಾ ಕುಛ ಜಾತಾ ಹೀ ನಹೀ ಹೈ ಆ ಮಿನಿಸ್ಟರ್ ಆಫ್ ಯು ಡಿ ರೈಟಿಂಗ್ ಟು ಅ ಪಿ ಡಬ್ಲ್ಯೂ ಡಿ ಸೆಕ್ರೆಟರಿ ಕಿ ಉಸ್ಕೆ ಯಾ ಡಿಸಿಲ್ಟಿಂಗ್ ನಹೀ ಹುಯಿ ವೀಡಿಯೋ ಬನಾ ಕೆ ದೇ ರಹಾ ಹೈ ಪಿ ಡಬ್ಲ್ಯೂ ಡಿ ಸೆಕ್ರೆಟರಿ ನೇ ರಿಪ್ಲೈ ನಹೀ ಕಿಯಾ ಉಸ್ಕಾ ಕ್ಯಾ ಹೋಗಾ ಇಸ್ ದೇಶ್ ಮೇ ಕ್ಯಾ ಹೋಗಾ ದಿಲ್ಲೀ ಮೇ ಆಪ್ ಬತಾಯಿಯೇ ಆಪ್ ಆಪ್ಸೆ ಮೇ ಪೂಛ ರಹಾ ಹೂಂ ಅ ಮಿನಿಸ್ಟರ್ ಇಸ್ ಆಸ್ಕಿಂಗ್ ಯು ಕಿ ಆಪ್ಕೆ ಪಾಸ್ ಪೂರೇ ದಿನ ಮೇ ಸಮಯ ಹೈ ತೋ ಆಪ್ ಬೋಲ್ ರಹೇ ಮೇ ಬತಾಊಂಗಾ ಮೇ ಬತಾಊಂಗಾ ಅರೆ ಯಾರ್ ಮಂತ್ರಿ ಕೆ ಪಾಸ್ ಬಿ ತೋ 100 ಕಾಮ್ ಹೈ ಮೇ ಆಪ್ಕೆ ಲಿಯೇ ಫ್ರೀ ಹೂಂ ಆಪ್ ಬತಾಯಿಯೇ ಕಬ್ ಚಲೇಂಗೇ ನೀ ಮೈ ಹಂಬಲ್ ರಿಕ್ವೆಸ್ಟ್ ಆಲ್ಸೋ ವಿ ವಾಂಟ್ ಅ ಸೊಲ್ಯೂಷನ್ ಟು ದಿಸ್ ಬತಾಯಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಪ್ ಬತಾಯಿ ಭಾಯಿ ಆಪ್ಕೆ ಸೆಕ್ರೆಟರಿ ಸಾಹಬ್ ತೋ ಕಹ ರಹೇ ಇಫ್ ಐ ಫೀಲ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ದೆನ್ ವಿಲ್ ಡಿಸ್ಕಸ್ ಆಪ್ ಬತಾ ದಿ ಈ ವಿಡಿಯೋ ನೋಡ್ರಿ ಇದು ಗೊತ್ತಾಗ್ತದೆ ನಿಮಗೆ ಯಾವ ರೀತಿಯಾಗಿ ಮಿನಿಸ್ಟರ್ಗೆ ಈ ಅಧಿಕಾರಿ ಉತ್ತರ ಕೊಡ್ತಾ ಇದ್ದಂತ ಇವ್ರು ಯಾರಿಗೆ ಜವಾಬ್ದಾರ ಇವತ್ತು ನಡೆದ ಘಟನೆಗೆ ಇಂಥವ್ರಿಗೆ ಕಥಾಕ್ಷಿ ಅಧಿಕಾರಿಗಳಕ್ಕೆ ಆಮ್ ಆದ್ಮಿ ನಡಕ್ಕೆ ಹೊಂದಾಣಿಕೆ ಇಲ್ಲದು ಆಮ್ ಆದ್ಮಿ ಆದ ಸಹಿತ ಪೂರ್ವ ನಿಯೋಜಿತವಾಗಿ ಈ ಕುರಿತಾಗಿ ಅಭ್ಯಾಸ ಮಾಡಿ ಒಂದಿಷ್ಟು ಸಲಹೆಯನ್ನು ತೆಗೆದುಕೊಂಡು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಾಗಿತ್ತು ಅದು ತೊಗೊಂಡಿಲ್ಲ ಇದಕ್ಕೆ ಇಡೀ ವ್ಯವಸ್ಥೆನೇ ಕಾರಣ ಅದನ್ನೆಲ್ಲ ರಾಹುಲ್ ಗಾಂಧಿ ಅವರು ಹೇಳಿದಾರೆ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಅಂತ ಅಟ್ಲೀಸ್ಟ್ ಈಗಾದ ನಮ್ಮ ಕಾಂಗ್ರೆಸ್ ಜ್ಞಾನದೇ ಆಯ್ತಲ್ಲ ಅನ್ನೋ ಸಂತೋಷ ಪಡೋ ವಿಷಯ ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಯಾಕಂದರೆ ಇತ್ತೀಚಿನ ದಿನದಲ್ಲಿ ನಾವು ರಾಹುಲ್ ಗಾಂಧಿ ಅವರಲ್ಲಿ ಆದಂಥ ಪರಿವರ್ತನೆಗಳು ನೋಡ್ತಾ ಇದ್ದೀವಿ ಅವರೊಬ್ಬ ಜನಸಾಮಾನ್ಯರಾಗಿ ಚಿಂತನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರಾಗಿ ನಾವು ನೋಡೋ ಹಾಗಿಲ್ಲ ಅವರನ್ನು ಆ ಇವತ್ತು ಪಾದಯಾತ್ರೆ ಮೂಲಕ ಒಬ್ಬ ಜನಸಾಮಾನ್ಯ ಬದುಕು ಯಾವ ರೀತಿ ಅದ ಅದು ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ ವ್ಯವಸ್ಥೆನ ಬದಲಾಯಿಸಬೇಕು ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ ದುಡ್ಡಿಗೆ ಹಪಾಪಿಸುವಂಥ ಈ ಕೋಚಿಂಗ್ ಸೆಂಟರ್ಗಳು ಈ ನೀಟ್ದ ಆಗಿರ್ಬೋದು ಮತ್ತು ಟೆಕ್ನಿಕಲಿ ಇರ್ಬೋದು ಜೀದ್ ಇರ್ಬೋದು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಐ ಆರ್ ಎಸ್ ಇರ್ಬೋದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅವುಗಳಿಗಾಗಿ ಕೋಚಿಂಗ್ ಸೆಂಟರ್ ತಗೊಂಡು ಬಿಟ್ಟಿದ್ದಾರೆ ಪ್ರತಿಯೊಂದು ಹೆಚ್ಚು ಕಡಿಮೆ ರಾಜ್ಯದ ರಾಜಧಾನಿಗಳಲ್ಲಿ ಡೈಲಿ ಅಂತ ಹೇಳ್ತೀರೋದು ಇಲ್ಲೇ ನಾ ಯಾಕೆ ಈ ಮಾತು ಗೊತ್ತು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಈ ಕೋಚಿಂಗ್ ಸೆಂಟರ್ಗಳಿಂದ ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ಲಾಭ ಆಗ್ತದೆ ಗೊತ್ತಿಲ್ಲ ಆದರೆ ದೊಡ್ಡ ಮಾಫಿಯಾಗಿ ಬೆಳೆದ್ರೆ ನಾನು ಮಾತ್ರ ಸುಳ್ಳಲ್ಲ ಹೀಗಾಗಿ ಆ ಮಾಫಿಯಾಗಳು ಇಲ್ಲಿಯ ಆಮ್ ಆದ್ಮಿ ಜೊತೆಗೆ ಅಂದರೆ ಆಪ್ ಜೊತೆಗೆ ದೋಸ್ತಿ ಅದಂತೂ ಬಿ ಜೆ ಪಿಗೆ ಆರೋಪ ಮಾಡ್ತಾ ಇದ್ದಾರೆ ಅವ್ರು ದುಡ್ಡು ತೊಗೊಂಡು